ಐತೆ ಯಾವುದೋ ಒಂದು ಹಿಂದೆ ಪಾಡಲಿ ಬರೆದಿರ್ತಾರೆ ಅವ್ರ ಅಕೌಂಟ್ ಕೇಳಿದೆ ಶವಣೂರ್ದು ಅವ್ರ ಅಕೌಂಟು ಸಾಲನೂ ಮಂಜೂರಾತಿ ಆಗಿಲ್ಲ ಅವ್ರ ಅಕೌಂಟು ದುಡ್ಡು ಹೋಗಿಲ್ಲ ಹೋಗಿದ್ರೆ ದಾಖಲೆ ಕೂಡ ಕೇಳಪ್ಪ ಅಲ್ಲ ಹೋಗಿದ್ರೆ ರೇ ತಡೆರೇ ಹೋಗಿದ್ರೆ ದಾಖಲೆ ಕೂಡ ಕೇಳ್ಬಿಡಿ ಅವ್ರ ಹೆಸರಿಗೆ ಏನಾದ್ರು ಮಂಜೂರಾತಿ ಆಗಿ ದುಡ್ಡು ಹೋಗಿದ್ರೆ ದಾಖಲೆ ಕೊಟ್ಬಿಟ್ರೆ ನಾನು ಅವ್ರ ಜೊತೆಗೆ ರಿಜಿಸ್ಟರ್ ನಾನು ಬರ್ತೀನಿ ತನಿಖೆ ನಡೆಸೋ ರೇ ನೋಡ್ರಿ ರೇ ತಡೆ ರೇ ನಾನದು ದೇವ್ರ ಇದ್ದಾನೆ ದೇವೇಗೌಡರಿಗೆ ಅವತ್ತು ಸೀರಿಯಸ್ ಇತ್ತು ಬರೋಕ್ಕಾಗಿಲ್ಲ ನನ್ನ ಮಗ ಎಂ ಪಿ ಹೋಗಿದ್ದಾನೆ ಅದ್ರ ಮೇಲೆ ನಾನು ನೆಚ್ಚಿಗೆ ಹೇಳಿದೆ ನಾನು ನೋಡ್ರಿ ರೇ ಅವರು ಎರಡು ರೇ ತಡೆ ರೇ ಅವ್ರು 2 ವರ್ಷದಿಂದ ನಿದ್ದೆ ಮಾಡ್ತಾ ಇಲ್ಲ ಕಾಂಗ್ರೆಸ್ ಸೇರ್ಕೊಳ್ಳೋಕ್ಕೆ ಈ ಕಳೆದ 2 ವರ್ಷಗಳಿಂದ ಕಾಂಗ್ರೆಸ್ಸಿನ ಸಂಪರ್ಕದಲ್ಲಿ ಡಿ ಕೆ ಶಿವಕುಮಾರ್ ಸಂಪರ್ಕದಲ್ಲಿ ಡಿ ಕೆ ಸುರೇಶ್ ಅವರು ನೀವೇ ಪತ್ರಿಕೆಯಲ್ಲೇ ಬರಿತಾ ಇದ್ದೀರಿ ನಾನು ಹೇಳ್ತೇನಪ್ಪ ನನಗೆ ಗೊತ್ತಿಲ್ಲ ನಾನು ಅವ್ರ ಬಗ್ಗೆ ಹೆಚ್ಚಿಗೆ ಏನು ಹೇಳಲ್ಲ ಅವ್ರಿಗೆ ಭಗವಂತ ಒಳ್ಳೇದು ಮಾಡಲಿ ಮುಂದೆ ಅವ್ರ ರಾಜಕೀಯದ ಭವಿಷ್ಯ ಇಲ್ಲಿ ಇದು ನಮ್ಮದು ಏಕೆ ನಮ್ಗೆ ಮುಗ್ದೋಗುವಂಥ ಇದು ಎಂಥದ್ದು ಹೇಳೋರಲ್ಲ ಅವರೇ ಆತ್ಮಹತ್ಯೆ ನಾವು ಆತ್ಮಹತ್ಯೆ ಮಾಡಿ ಕೇಳೋರು ಅವ್ರು ಆತ್ಮಹತ್ಯೆ ಮಾಡಿ ಕೇಳೋದು ಬೇಡ ಅವ್ರು ಚೆನ್ನಾಗಿರಲಿ ಭಗವಂತ ಅವ್ರಿಗೆ ಒಳ್ಳೇದು ಮಾಡಲಿ ಮುಂದೆ ಅವ್ರಿಗೆ ರಾಜಕೀಯದ ಭವಿಷ್ಯ ಯಶಸ್ಸು ಆಗಲಿ ನಾನು ಗುಂಪು ನಾ 2 ವರ್ಷದಿಂದ ಯಾರು ಗುಂಪುಗಾರಿಕೆ ಮಾಡ್ತಾ ಇದ್ದಾರೋ ಕುಮಾರಸ್ವಾಮಿಯ ಜಲಧಾರೆ ಯಾತ್ರೆ ಬಂದರೆ ಬರೋಕ್ಕೇನ್ರಿ ಏನು ತೊಂದರೆ ಏನ್ರಿ ಬೆಂಗಳೂರಲ್ಲಿ ಆಗಿದ್ದಕ್ಕೆ ಯಾಕೆ ಬರಲಿಲ್ಲ ಇವರೇ ಬೆಂಗಳೂರು ಜಲಧಾರೆ ಯಾಕೆ ಬರಲಿಲ್ಲ ಹಾಸನದಲ್ಲಿ ಯಾಕೆ ಬರಲಿಲ್ಲ ಈಗ ಹಾಸನದಲ್ಲಿ ಯಾಕೆ ಬರ್ಬೋದಾಯ್ತಲ್ಲ ಕಾರಣ ಏನು ಹೇಳಿ ಅಂದರೆ 2 ವರ್ಷದಿಂದ ಕಾಂಗ್ರೆಸ್ ಸಂಪರ್ಕದಲ್ಲಿ ನಾನು ಹೇಳಿದ್ದಾನಪ್ಪ ಅವರ ಕಾಂಗ್ರೆಸ್ನ ಇಲ್ಲಿಗೆಲ್ಲ ಜಿಲ್ಲಾ ಉಸ್ತುವಾರಿ ಹಾಕಿವರಲ್ಲೀಗ ಅವ್ರು ಹೇಳಿ ಅವರೇ ಸತತವಾಗಿ ಸಂಪರ್ಕ ಈಗ ನಿನ್ನೆ ಅವ್ರು ಹೇಳೋರಲ್ಲ ಒಂದು ಕಡೆ ಅವರು ಇದು ಮಾಡಿದರು ಇನ್ನೊಂದು ಕಡೆ ಕೃಷ್ಣೇಗೌಡರು ಅಂತ ಯಾರೋ ಹೇಳೋರಪ್ಪ ಅವ್ರನ್ನ ನಾನು ಒಂಚೂರು ಬಿಟ್ಬಿಟ್ರೆ ಹಾಗೆ ಇದು ಎಂಥದ್ದು ಉಸಿರು ಬಿಟ್ಟರೆ ಸಾಕು ಪೂರ್ತಿ ಸುಟ್ಟು ಹಾಕ್ತೀನಿ ಅಂದರು ಕೃಷ್ಣೇಗೌಡರು ಪಾಪ ಅವ್ರ ಮನೆಯಲ್ಲೇ ಇದ್ರಲ್ಲ ಕೃಷ್ಣೇಗೌಡ್ರ ಬಗ್ಗೆ ನಾವೇನಾದ್ರು ಹೇಳಿದ್ದೇವ ಕೃಷ್ಣೇಗೌಡ್ರಿಗೆ ನಾನು ಉಸಿರು ಬಿಟ್ಟರೆ ಅದು ಭಸ್ಮಾಗುತ್ತೆ ಅಂದ್ರಪ್ಪ ನಮ್ಮ ಮೇಲೆ ಉಸಿರು ಬಿಡೋದು ಬೇಡ ಕೃಷ್ಣೇಗೌಡ್ರ ಮೇಲೂ ಬಿಡೋದು ಬೇಡ ಅವರಿಗೆ ಭಗವಂತ ಒಳ್ಳೇದಲ್ಲ ಅಷ್ಟೇ ಅವ್ರು ಉಸಿರು ಬಿಟ್ಬಿಟ್ರೆ ನಾವು ಯಾಕೆ ತಡ್ಕೊಳ್ಳೋ ಶಕ್ತಿ ಇಲ್ಲ ನಮಗೆ ಅವರಿಗೆ ಒಳ್ಳೇದಾಗಲಿ ಆದರೆ ಅವ್ರ ಜೊತೆ ಅಡ್ಜಸ್ಟ್ ಆಗಿವ್ರೆ ಅನ್ನೋದು ನಾನು ದೇವರು ನೋಡ್ಕೊಳ್ಳಿ ಅಷ್ಟೇ ನಾನು ಹೇಳೋದು.